ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಾಗರ್ ಅಂತ. ಅನೇಬಲ ನನ್ನ ಎರಡನೇ ಸಿನಿಮಾ. ಮೊದಲು ಸಿನಿಮಾ ರಂಗಾದ ಹುಡುಗರು ಅಂತ, ಎಷ್ಟೊಂದು ಜನ ಗೊತ್ತಿಲ್ಲ ಆ ಸಿನಿಮಾ. ಆ ಸಿನಿಮಾದಲ್ಲಿ ನಾನು ಮೊದಲನೇದಾಗಿ ನಾಯಕ ನಟ ಆಗಿ ಬಂದೆ. ಆ ಸಿನಿಮಾದಲ್ಲಿ ಮೂರು ಜನ ಹೀರೋ ಆಗಿ ಮಾಡಿದ್ವಿ. ಈ ಸಿನಿಮಾದಲ್ಲಿ ಸೋಲೋ ಡೆಬ್ಯೂ ಆಗಿ ಮಾಡ್ತಾ ಇದ್ದೀನಿ. ಸೊ ಇದು ನನ್ನ ಸೋಲೋ ಡೆಬ್ಯೂ ಸಿನಿಮಾ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ನನ್ನ ಸಿನಿಮಾ ಜರ್ನಿ ಸ್ಟಾರ್ಟ್ ಆಗಿದ್ದು 2015 ನನ್ನ ಡಿಗ್ರಿ ಕಂಪ್ಲೀಟ್ ಆಯಿತು. ಡಿಗ್ರಿ ಕಂಪ್ಲೀಟ್ ಆದ ತಕ್ಷಣ ಸಿನಿಮಾ ಮಾಡಬೇಕು. ಸಿನಿಮಾ ಹೇಗೆ ಸ್ಟಾರ್ಟ್ ಆಯಿತು ಅಂದರೆ, ನಮ್ಮ ತಂದೆ ಒಬ್ಬರು ಈಶ್ವರಿ ಕುಮಾರ್ ಅಂತ, ಮ್ಯಾಕ್ಸಿಮಮ್ ಕೇಳಿರ್ತೀರ ಜನ, ಅವರು ಆರ್ಟ್ ಡೈರೆಕ್ಟ್ರು. ಸೊ ಅದು ನಮ್ಮ ಸಿನಿಮಾಗೆ ಸೆಳಿತಾ ಇತ್ತು. ನಮ್ಮ ತಂದೆ ಸಿನಿಮಾ ಫೀಲ್ಡಲ್ಲಿ ಏನೋ ಸಾಧನೆ ಮಾಡಿದ್ದಾರೆ, ನಾನು ಏನಾದರೂ ಸಾಧನೆ ಮಾಡಬೇಕು ಅಂತ ಒಂದಷ್ಟು ವರ್ಷಗಳಿಂದ ಇತ್ತು ನನಗೆ. ಸೊ ನನ್ನ ಸಿನಿಮಾ ಜರ್ನಿ ಸ್ಟಾರ್ಟ್ ಆಗಿದ್ದು 2015 ನನ್ನ ಡಿಗ್ರಿ ಕಂಪ್ಲೀಟ್ ಆದ ತಕ್ಷಣ ನಾನು ಆ್ಯಕ್ಟಿಂಗ್ ಸ್ಕೂಲ್ ಮಾಡಬೇಕು, ಎಲ್ಲಿ ಮಾಡಬೇಕು, ಹೇಗೆ ಏನು ಅಂತ ಅದ್ರ ಬಗ್ಗೆ ಗೊತ್ತಿರಲಿಲ್ಲ. ಸೊ ನೀನಾಸಂ ಅನ್ನೋದು ಕೇಳಿದೆ. ಸೊ ನೀನಾಸಂಗೆ ಇಂಟರ್ವ್ಯೂ ಹೋದೆ, ಬಟ್ ಸಕ್ಸೀಡ್ ಆಗಲಿಲ್ಲ, ಫೇಲ್ ಆಯಿತು. ಅಲ್ಲಿ ಒಬ್ಬರು ಮಹಾದೇವ್ ಸಾಲಾಪುರ ಅಂತ ನನ್ನ ಗುರುಗಳು, ಅವರು ಅಲ್ಲಿ ನೀನಾಸಂ ಟೀಚರ್. ಸೊ ನಾನು ಅವ್ರ ಜೊತೆ ಒಂದು ಪ್ರಿಪ್ರೇಷನ್ಗೆ ಅಂತ ಹೋದಾಗ ಅವ್ರನ್ನ ತುಂಬ ಇಂಪ್ರೆಸ್ ಆಗಿಬಿಡ್ತು ಅವ್ರ ಮೇಲೆ ನನಗೆ. ಅವ್ರಿಗೂ ಅಷ್ಟೇ, ನನಗೂ ಅವ್ರಿಗೂ ಒಂದು ಬಾಂಡಿಂಗ್ ಸ್ಟಾರ್ಟ್ ಆಯಿತು. ಸೊ ನಾನು ಅವ್ರಿಗೆ ಹೇಳಿದೆ, ಸರ್ ನಾನು ನಿಮ್ಮ ಜೊತೆನೇ ಕಂಟಿನ್ಯೂ ಮಾಡ್ತೀನಿ ನನ್ನ ಆ್ಯಕ್ಟಿಂಗ್ ಕೆರಿಯರ್ನ, ನಾನು ಪ್ರಿಪೇರ್ ಆಗಬೇಕಂದ್ರೆ ನಿಮ್ಮ ಅಡಿನೇ ಆಗಬೇಕು ಅಂತ. ಸೊ ಅವರಿಂದ ಸ್ಟಾರ್ಟ್ ಆಯಿತು. ಸೊ ಒಂದು ಆಲ್ಮೋಸ್ಟ್ ಒನ್ ಇಯರ್ ಅವ್ರ ಜೊತೆ ಪ್ರಾಕ್ಟೀಸ್ ಮಾಡಿದೆ. ಸುಮಾರು ನಾಟಕಗಳನ್ನ ಮಾಡಿದ್ವಿ ನಾವು ಅವರೆಲ್ಲ ಸೇರಿ ಅವ್ರ ನಿರ್ದೇಶನದಲ್ಲಿ. ಸಾನೆಹಳ್ಳಿ ಅಂತ ಒಂದು ಸ್ಕೂಲ್ಗೆ ಅವರು 3 ಮಂತ್ಸ್ ಟೀಚರ್ ಆಗಿ ಹೋದರು. ಸೊ ಅಲ್ಲಿ ನನ್ನ ಕರ್ಕೊಂಡು ಹೋದರು, ಬಾ ಅಲ್ಲಿ ಮಾಡೋಣ ಅಂತ. ಸೊ ಸಾನೆಹಳ್ಳಿ ಸ್ಕೂಲ್ ಹೆಂಗಾಯ್ತು, ನನ್ನ ಸ್ಕೂಲ್ ಆಗಿಬಿಡ್ತದೆ, ನನಗೆ ಒಂದು ಸ್ಕೂಲಾಗಿ ಇನ್ಸ್ಟಿಟ್ಯೂಟ್ ಆಗಿ ಬಂದ್ಬಿಡ್ತು. ಸೊ ಅಲ್ಲಿ ಒಂದು 3 ಮಂತ್ಸ್ ಒಂದು ನಾಟಕ ಮಾಡಿ ಅದು ಸುಮಾರು ಕಡೆ ಪ್ರದರ್ಶನ ಆಯಿತು, ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ಸೊ ಹಾಗೆ ಆ್ಯಕ್ಟಿಂಗ್ ಕಲ್ತಾಯ್ತು. ವಾಟ್ ನೆಕ್ಸ್ಟ್ ಅಂದಾಗ ಫೈಟ್, ಸಿನಿಮಾಗೆ ಬೇಕಿರೋದು ಕಮರ್ಷಿಯಾಲಿಟಿಗೆ ಫೈಟು, ಡ್ಯಾನ್ಸ್ ಪ್ರಿಪ್ರೇಷನ್ಸ್ ಬೇಕೇ ಬೇಕು. ಸೊ ಕಲೆ ಮಾಸ್ಟರ್ ನನ್ನ ಗುರುಗಳವರು, ಕಲೆ ಇವ್ಗೆ ಅವರು ತುಂಬಾ ಫೇಮಸ್, ಎಲ್ಲರಿಗೂ ಗೊತ್ತಿರೋವಂಥ ಮಾಸ್ಟರ್. ಸೊ ಕಲೆ ಮಾಸ್ಟರ್ ಹತ್ರ ನಾನು 1 ಇಯರ್ ಕಂಟಿನ್ಯೂಸ್ ಆಗಿ ಡ್ಯಾನ್ಸ್ ಪ್ರಾಕ್ಟೀಸು ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದೆ. ಅದು ಮುಗಿಸಿದ ತಕ್ಷಣ ಚೆನ್ನೈಲಿ ಪವರ್ ಪಾಂಡ್ಯನ್ ಅಂತ YMCAಯಲ್ಲಿ ಕ್ಲಾಸ್ ನಡೆಯುತ್ತೆ. ಆ ಮಾಸ್ಟರ್ ಬಗ್ಗೆ ಹೇಳಬೇಕು ಅಂದರೆ ಅವರು 1 ರೂಪಾಯಿ ಇಸ್ಕೊಳ್ಳೋದಿಲ್ಲ ಯಾರ ಹತ್ರನೂ. ಅಂಥ ವ್ಯಕ್ತಿ ಅವರು, ಬನ್ನಿ ನಿಮ್ಮ ಹತ್ರ ಟ್ಯಾಲೆಂಟ್ ಇದ್ದರೆ ಒಳ್ಳೆ ಮನುಷ್ಯ ಆಗಿದ್ದರೆ ನಿಮ್ಮನ್ನು ಇಟ್ಕೊತಾರೆ, ಇಲ್ಲಾಂದರೆ ಅವತ್ತೇ ಕಳಿಸ್ಬಿಡ್ತಾರೆ. ಆ ಥರ ಒಂದು ಕ್ಯಾರೆಕ್ಟರ್ ಇರುವಂಥ ಮನುಷ್ಯ. ಅವ್ರ ಹತ್ರ ನಾನು 1 ಇಯರ್ ಜಿಮ್ನಾಸ್ಟಿಕ್ಸು ಫೈಟು ಅಲ್ಲಿ ಮುಗಿಸ್ಕೊಂಡೆ, ಹಾಗೆಯೇ ಅಲ್ಲೇ ಚೆನ್ನೈಲ್ಲೇ ಹಾರ್ಸ್ ರೈಡಿಂಗು ಮುಗಿಸ್ಕೊಂಡೆ. ಅದು ತುಂಬಾ ಪ್ಲಸ್ ಆಯಿತು ಅಂತ ಹೇಳ್ಬೋದು. ಆ ಚೆನ್ನೈ ಕ್ಯಾಂಪಲ್ಲಿ ಬರೋರು ಅಂದರೆ ಆ ಜಿಮ್ನಾಸ್ಟಿಕ್ ಕ್ಲಾಸಿಗೆ ಬರೋರು, ಫೈಟ್ ಕಲಿಯೋಕೆ ಬರೋರು ಅಂದರೆ ಇಡೀ ಇಂಡಿಯಾದಲ್ಲಿ ಇದ್ದಾರೆ. ಎಂತೆಂಥ ದೊಡ್ಡ ಆರ್ಟಿಸ್ಟ್ ಇದ್ದಾರೆ ಅಂದರೆ ವಿಜಯ್ ಅವರಾಗಿರ್ಬೋದು, ಅಜಿತ್ ಅವರಾಗಿರ್ಬೋದು, ದೊಡ್ಡ ದೊಡ್ಡ ಆರ್ಟಿಸ್ಟು ಸೂರ್ಯ ಅವರಿರ್ಬೋದು, ಆರ್ಯ ಅವರಿರ್ಬೋದು, ಭಾಳಷ್ಟು ಈವನ್ ಬಾಂಬೆಯಿಂದ ಎಲ್ಲ ಬರ್ತಾರೆ ಅಲ್ಲಿಗೆ. ಸೊ ನಾನು ಅದು ಒಂಥರ ಬ್ಲೆಸ್ಡ್ ಅಂದ್ಕೊಂಡೆ. ನನಗೆ ಸಿಗ್ತಾ ಇದ್ದಿದ್ದ ಜಾಗಗಳೆಲ್ಲ ಹಾಗೆ ಇತ್ತು, ನನ್ನನ್ನು ಎನ್ಕರೇಜ್ ಮಾಡ್ತಾ ಇತ್ತು ಅಷ್ಟೂ. ಓ ಈ ನಾನು ಬರ್ತಾರೋ ಜಾಗ ಎಲ್ಲ ಈ ಥರ ಇದೆ, ನಾನು ಏನಾದರೂ ಮಾಡಬೇಕು ಅಂತ. ಸೊ ಈ ಥರ ಒಂದು ಇಂಪ್ರೆಷನ್ ಇರೋ ಒಳ್ಳೆ ಜಾಗ ಎಲ್ಲ ಮುಗಿಸ್ಕೊಂಡು ಬಂದಾಗ ನಾನು ದರ್ಶನ್ ಸರ್ ನನಗೆ ತುಂಬಾ ಗೈಡ್ ಮಾಡಿದ್ದಾರೆ ಈ ವಿಷಯದಲ್ಲಿ ಹೇಳಬೇಕು ಅಂದರೆ. ದರ್ಶನ್ ಸರ್ ಹೆಂಗೆ ಅಂದರೆ, ನಾನು ಅವ್ರನ್ನ ಫಸ್ಟ್ ಮೀಟ್ ಮಾಡಿದ್ದು ಸಾರಥಿ ಸಿನಿಮಾದ 50ನೇ ದಿನ. ಆ ಸಿನಿಮಾಗೆ ನಮ್ಮ ತಂದೆ ಆರ್ಟ್ ಡೈರೆಕ್ಟರ್ ಆಗಿದ್ದರು. ಸೊ ಫಂಕ್ಷನ್ ಮಾಡಿದಾಗ ನಾನು ಹೋಗಿದ್ದೆ, ಅವಾಗ ಮೀಟ್ ಮಾಡ್ದಾಗ ಕೇಳಿದೆ, ಏನು ಮಾಡ್ತೀಯ ಅಪ್ಪಿ ನೆಕ್ಸ್ಟು ಅಂತ. ನಾನು ಅಂದೆ ಸಿನಿಮಾ ಅಂತಂದೆ. ಫಸ್ಟ್ ಅವ್ರು ಹೇಳಿದ್ದು ನನಗೆ ಅಂದರೆ, ಫಸ್ಟ್ ಸಿನಿಮಾ ಅಲ್ಲ, ಓದು ಮುಗಿಸ್ಕೊಂಡು ಸಿನಿಮಾ ಬಾ, ನೀನು ಏನೋ ಮಾಡಬೇಕಿದ್ರೆ ಫಸ್ಟ್ ನಿನಗೆ ಎಜುಕೇಷನ್ ಇಂಪಾರ್ಟೆಂಟು. ನನಗೊಬ್ಬಂಗೆ ಅಲ್ಲ ಅವ್ರು ಹೇಳೋದು, ನಾನು ನೋಡಿದ್ದಂಗೆ ಸುಮಾರು ಹೊಸ ಆರ್ಟಿಸ್ಟ್ ಯಾರು ಹೊಸ ಆರ್ಟಿಸ್ಟ್ ಆಗಬೇಕು ಅಂತ ಬರಬೇಕಾದವ್ರಿಗೆಲ್ಲ ಇದೇ ಗೈಡ್ ಅವ್ರು ಫಸ್ಟ್ ಮಾಡೋದು, ಫಸ್ಟ್ ಎಜುಕೇಷನ್ ಆಮೇಲೆ ನೆಕ್ಸ್ಟ್ ಸಿನಿಮಾ ಅಂತ. ಸಿನಿಮಾ ಬಂದು ಆ ಸರಿ ಓಕೆ ಎಜುಕೇಷನ್ ಮುಗೀತು ಅಣ್ಣ, ಎಜುಕೇಷನ್ ಮುಗೀತು ಅಂತ ಹೇಳಿದೆ. ಮುಗಿದ ತಕ್ಷಣ ಆ್ಯಕ್ಟಿಂಗ್ ಕಲಿ ಅಂತ ನನಗೆ ಟೋಟಲ್ ಗೈಡೆನ್ಸ್ ಕೊಟ್ಟಿದೆ ಅವರು, ದರ್ಶನ್ ಸರ್ ನನಗೆ ಆ್ಯಕ್ಟಿಂಗ್ ಫಸ್ಟ್ ಮಾಡಬೇಕು, ಜಿಮ್ನಾಸ್ಟಿಕ್ಕು, ಫೈಟು ಎಲ್ಲ ಪ್ರಿಪೇರ್ ಆಗಿ ಬರಬೇಕು ಅಂತ. ಎಲ್ಲ ಮುಗಿಸ್ಕೊಂಡಾಯ್ತು, ಹಣ ಮುಗೀತು, ನೆಕ್ಸ್ಟ್ ಸಿನಿಮಾಗೆ ಟ್ರೈ ಮಾಡ್ತೀನಿ ಅಂತ ಹೇಳಿದಾಗ ಅವ್ರು ಒಂದು ಸಿನಿಮಾಗೆ ಏನಂತ ಬೇಕು ಕಲಿತೆ, ಸಿನಿಮಾ ಏನು ಅಂತ ಗೊತ್ತಾ ನಿನಗೆ ಅಂತ ಕೇಳಿದ್ರು. ಇಲ್ಲ ನಾನು ಸುಮ್ಮನೆ ಅವಾಗ ಬ್ಲ್ಯಾಂಕ್ ಆದ ಆ್ಯಕ್ಚುಲಿ ಅವ್ರು ಕೇಳಿದಾಗ. ಫಸ್ಟು ಸಿನಿಮಾಗೆ ಟೆಕ್ನಿಕಲ್ ಬೇಸಿಕ್ಸ್ನ ಕಲ್ತ್ಕೊ ಅಂತ ಹೇಳೋದು. ಸರಿ ಓಕೆ ಅಣ್ಣ ಅಂದ್ಬಿಟ್ಟು ನೆಕ್ಸ್ಟು ಅವರೇನ ಒಂದು ಶರಾವತಿ ತೀರದಲ್ಲಿ ಒಂದು ಸಿನಿಮಾ ನಡೀತಾ ಇತ್ತು ಶೂಟಿಂಗು, ಅದಕ್ಕೂ ನಮ್ಮ ತಂದೆ ಆರ್ಟ್ ಡೈರೆಕ್ಟ್ರು. ಸೊ ಅಲ್ಲೋಗಿ ಕೆಲಸ ಮಾಡಿದೆ. ಅದೆಲ್ಲ ಆದಮೇಲೆ ಬಿಗ್ ಬಡ್ಜೆಟ್ ಒಂದು ದೊಡ್ಡ ಸಿನಿಮಾ ಚಕ್ರವರ್ತಿ ಅನ್ನೋ ಸಿನಿಮಾ, ಅದರಲ್ಲಿ ನಾನು ಮುಗೀತು ಒಂದು ಮಾಡಿದ್ನಲ್ಲ ಅಂತ ಅಂದ್ಕೊಂಡೆ. ಮತ್ತೆ ಹೇಳಿದ್ರಿ, ಈ ಸಿನಿಮಾಲೂ ಕೆಲಸ ಮಾಡು, ಒಂದಷ್ಟು ಸಿನಿಮಾ ಮಾಡಿದಾಗ ಮಾತ್ರ ನಿನಗೆ ಗೊತ್ತಾಗೋದು ಸಿನಿಮಾ ಅಂದರೆ ಏನು ಅಂತ.
ಸಿನಿಮಾದಲ್ಲಿ ಚಕ್ರವರ್ತಿ ಸಿನಿಮಾದಲ್ಲಿ ನನಗೆ ಹೆಂಗಿತ್ತು ಅಂದರೆ ದಿನಕರಣ ದರ್ಶನ ಇಬ್ಬರದ್ದು ಸಪೋರ್ಟ್ ಇತ್ತು. ಇದ್ದರು ನೀನು ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಕಲ್ತ್ಕೊಂಡು ಕೆಲಸ ಮಾಡು. ನಮ್ಮ ತಂದೆನೂ ಎನಿವೇಸ್ ಆರ್ಟ್ ಡೈರೆಕ್ಟರ್ ಅವರೇ ಇದ್ದಿದ್ರಿಂದ ನನಗೊಂದು ಫ್ರೀ ಸ್ಪೇಸ್ ಇತ್ತು ಆರ್ಟ್ ಡಿಪಾರ್ಟ್ಮೆಂಟಲ್ಲಿ. ಬಟ್ ಆ ಸಿನಿಮಾದಲ್ಲಿ ಚಂದ್ರ ಸರ್ ಕ್ಯಾಮ್ರಾಮ್ಯಾನ್ ಇರ್ಬೋದು, ದಿನಕರಣ ಪ್ರತಿದಿನ ಬರೋರು, ದರ್ಶನ್ ಸರ್ ಡೈಲಿ ಇರೋರು, ನನಗೆ ಹೆಂಗೆ ಇತ್ತು ಆರ್ಟ್ ಆರ್ಟ್ ಚಿಂತನ್ ಸರ್ ಅವ್ರ ಬಗ್ಗೆ ಹೇಳಬೇಕು. ಯಾಕಂದರೆ ಅವರು ಡೈರೆಕ್ಟರ್ ಆಗಿದ್ದರಿಂದ ಅವ್ರಿಗೆ ಸಾವಿರಾರು ದೊಡ್ಡ ಸಿನಿಮಾ ತುಂಬ ಟೆನ್ಷನ್ ಇರೋದು. ಬಟ್ ನನಗೆ ಹೇಳ್ಕೊಡೋರು ಇದು ಈ ನಮ್ಮ ಡಿಪಾರ್ಟ್ಮೆಂಟ್ ಕೆಲಸ, ಇದು ನಾವು ಈ ಥರ ಮಾಡಬೇಕು, ಈ ಥರ ಇರುತ್ತೆ ಅಂತ. ಸೊ ಆ ಸಿನಿಮಾದಿಂದ ತುಂಬ ಕಲ್ತ್ಬಿಟ್ಟೆ ನಾನು ಒಂದು ಮಟ್ಟಿಗೆ. ಇವತ್ತು ಏನಾದ್ರು ಗೊತ್ತಿದೆ ಅಂದರೆ ಚಕ್ರವರ್ತಿ ಸಿನಿಮಾ ಕಾರಣ ನನಗೆ. ಯಾಕಂದರೆ ಬೇಸೆ ಆ ಸಿನಿಮಾ ಅಂತ ಹೇಳ್ಬೋದು. ನನಗೆ ಹೆಂಗೆ ಇದು ಮಾಡೋರು ಅಂದರೆ ವಾಕ್ ಮಾರ್ಕಿಂಗು ಎಲ್ಲ ನನಗೇನೆ, ಫೋಕಸ್ ನನ್ನನ್ನು ಇಟ್ಕೊಂಡು ಮಾಡೋರು, ಮಾರ್ಕ್ ಮಾಡಿಕೊಡ್ತಾ ಇದ್ದೆ. ಸೊ ನನಗೆ ಕ್ಯಾಮ್ರಾ ಫಿಯರ್ ಅಂತ ಕಮ್ಮಿ ಆಗಿದೆ ಆ ಸಿನಿಮಾಯಿಂದ ಅಂತ ಹೇಳ್ಬೋದು. ಹೀಗೆ ನನ್ನ ಸಿನಿಮಾ ಜರ್ನಿ ಸ್ಟಾರ್ಟ್ ಆಯಿತು. ಆಮೇಲೆ ರಂಗದ ಹುಡುಗರು ಸಿನಿಮಾ ಆಯಿತು, ಒಂದಷ್ಟು ಆಡಿಷನ್ ಆದಮೇಲೆ ರಂಗದ ಹುಡುಗರು ಸಿನಿಮಾ ಸಿಕ್ತು, ಒನ್ ಆಫ್ ದಿ ಲೀಡ್ ಆಗಿ ಮಾಡಿದೆ. ಅದಾದ ನಂತರ ಈ ಆನೆಬಲ ಸಿನಿಮಾ ಸಿಕ್ಕಿದೆ, ಇದರಲ್ಲಿ ಮೈನ್ ಲೀಡ್ ಆಗಿ ಮಾಡ್ತಾ ಇದ್ದೀನಿ. ಲೊಕೇಶನ್ ಬಗ್ಗೆ ಹೇಳಬೇಕು ಅಂದರೆ ತುಂಬ ಅದ್ಭುತವಾದ ಲೊಕೇಶನ್ಗಳು ನಾವು ನೋಡೇ ಇರಲಿಲ್ಲ ಆ ಥರ ಒಂದಷ್ಟು ಜಾಗಗಳು. ಮಂಡ್ಯ ಜಿಲ್ಲೆಯಲ್ಲಿ ಇಷ್ಟೊಂದು ಬ್ಯೂಟಿ ಇದೆಯಾ, ಇಷ್ಟೊಂದು ನೇಚರ್ ಬ್ಯೂಟಿ ಇದೆಯಾ ಅಂತ ನಾನೇ ಅಂದ್ಕೊಂಡಿರಲಿಲ್ಲ. ಖಂಡಿತವಾಗ್ಲೂ ಇಷ್ಟೊಂದು ಸೂಪರ್ ಆಗಿರೋ ಲೊಕೇಶನ್ಗಳಿದೆಯಾ ಅಂತ. ಬಟ್ ಹೋಗಿ ಶೂಟ್ ಮಾಡಿರೋ ಎಕ್ಸ್ಪೀರಿಯೆನ್ಸ್ ಇರ್ಬೋದು, ಒಳ್ಳೊಳ್ಳೆ ಲೊಕೇಶನ್. ಮಂಡ್ಯ ಜಿಲ್ಲೆಯಲ್ಲಿ ಏಳು ತಾಲೂಕುಗಳಿದೆ ಅಂತ, ಏಳು ತಾಲೂಕುಗಳನ್ನು ನಾವು ಶೂಟ್ ಮಾಡಿದ್ದೀವಿ. ಅಷ್ಟು ಅದ್ಭುತವಾಗಿ ಶೂಟ್ ಮಾಡಿದ್ದೀವಿ ಅಂತ ಈ ಅದಷ್ಟು ಕ್ರೆಡಿಟ್ಟು ನಮ್ಮ ಡಿ ಒ ಪಿಗೆ ಮತ್ತು ನಮ್ಮ ಡೈರೆಕ್ಟ್ರಿಗೆ ಹೋಗಬೇಕು. ಅಷ್ಟು ಅದ್ಭುತವಾಗಿ ಶೂಟ್ ಮಾಡಿರೋವಂಥ ಒಂದು ಸಿನಿಮಾ. ಸಿನಿಮಾನ ಯಾಕೆ ನೋಡಬೇಕು ಅಂತ ನಾನು ಹೇಳ್ತೀನಿ. ಖಂಡಿತವಾಗ್ಲೂ ಈ ಸಿನಿಮಾಲಿ ತಿಳ್ಕೊಳ್ಳೋಂಥ ವಿಚಾರಗಳು ಭಾಳಷ್ಟು ಇದೆ. ನಾವು ಬಿಟ್ಟು ಹೋಗಿರೋ ಸಂಸ್ಕೃತಿ ಆಗಿರ್ಬೋದು. ಮತ್ತು ಮಂಡ್ಯ ಜಿಲ್ಲೆಯಲ್ಲಿ ಇನ್ನೊಂದು ವಿಶೇಷ ಏನು ಅಂದರೆ ಮಂಡ್ಯ ಜಿಲ್ಲೆಯಲ್ಲಿ ಏಳು ಸ್ಲ್ಯಾಂಗ್ ಇದೆ ಅಂತೆ, ನನಗೂ ಗೊತ್ತಿರಲಿಲ್ಲ ಅದು. ಅದನ್ನು ನಮ್ಮ ಡೈರೆಕ್ಟರ್ ಹೇಳಿದ್ರು ಆ ಥರ ಏಳು ಸ್ಲ್ಯಾಂಗ್ನಲ್ಲಿ ಇರುವಂಥ ಎಲ್ಲ ಜನ ಹೇಗಿರ್ತಾರೆ ಮತ್ತು ಅವರ ಕಷ್ಟ ಏನು ಸುಖ ಏನು. ನೀವು ಸಿನಿಮಾ ನೋಡೋದು ಅನಿಸುತ್ತೆ ಖಂಡಿತವಾಗ್ಲೂ ನಾನು ಮತ್ತೆ ಈ ಊರಿಗೆ ಹೋಗಬೇಕು, ಏನಾದ್ರು ಊರಿಗೆ ಏನಾದ್ರು ಕೊಡುಗೆ ಕೊಡಬೇಕು, ನನ್ನೂರು ಈ ಥರ ನಾನು ಮಾಡಬೇಕು, ಎಲ್ಲ ಊರ ಜನ ಒಟ್ಟಾಗಿರಬೇಕು, ಆ ಥರದ್ದೆಲ್ಲ ಒಂದು ಎಲಿಮೆಂಟ್ ಹಿಡ್ಕೊಂಡು ಬಂದಿರುವಂಥ ಒಂದು ಸಿನಿಮಾ. ಸೊ ದಯವಿಟ್ಟು ಈ ಸಿನಿಮಾನ ನೋಡಿ, ನಮಗೆ ಸಪೋರ್ಟ್ ಮಾಡಿ. ನೀವು ಒಂದೊಂದು ಟಿಕೆಟ್ ತೊಗೊಂಡು ಏನು ಸಿನಿಮಾಗೆ ಹೋಗ್ತಿರೋ ಖಂಡಿತವಾಗ್ಲೂ ಮೋಸ ಆಗಲ್ಲ. ನಾನು ಇಷ್ಟೊಂದು ಸೀರಿಯಸ್ ವಿಷಯಗಳನ್ನ ಹೇಳ್ತಾ ಇದ್ರೆ ಸಿನಿಮಾದಲ್ಲಿ ಬರೀ ಸೀರಿಯಸ್ ಅಂಶನೇ ಇದೆ ಅಂತಲ್ಲ, ಔಟ್ ಆ್ಯಂಡ್ ಔಟ್ ಕಾಮಿಡಿ. ಆ ಜಿಲ್ಲೆಯಲ್ಲಿ ನಡೆಯುವಂಥ ಒಂದಷ್ಟು ವಿಷಯಗಳನ್ನ ಹಿಡ್ಕೊಂಡು ಕಾಮಿಡಿ ಮುಖಾಂತರ ಬಂದಿರುವಂಥ ಸಿನಿಮಾ ಇದು. ಕಾಮಿಡಿ ಕ್ಯಾರೆಕ್ಟ್ರಲ್ಲಿ ಸುಮಾರು ಜನ ನಾ ರಿಯಲ್ ಆಗಿ ಮಾಡಿರುವಂಥ ಒಂದಷ್ಟು ಒರಿಜಿನಲ್ ಆಗಿ ರಂಗಭೂಮಿ ಕಲಾವಿದರುಗಳನ್ನ ಇಟ್ಕೊಂಡು ಮಾಡಿರುವಂಥ ಒಂದು ಸಿನಿಮಾ ಇದು. ದಯವಿಟ್ಟು ಸಿನಿಮಾ ಥಿಯೇಟ್ರಿಗೆ ಹೋಗಿ ನೋಡಿ. ನೀವು ಕೊಟ್ಟು ನೂರೈವತ್ತು ರೂಪಾಯಿ ಏನು ಕೊಟ್ಟು ಟಿಕೆಟ್ ತೊಗೊಂಡು ಹೋಗಿ ಸಿನಿಮಾ ನೋಡ್ತೀರಾ, ಖಂಡಿತವಾಗ್ಲೂ ಅದಕ್ಕೆ ಮೋಸ ಆಗಲ್ಲ. ಒಂದು ಎರಡೂವರೆ ಗಂಟೆ ಫುಲ್ ಅಲ್ಟಿಮೇಟ್ ಎಂಟರ್ಟೈನ್ಮೆಂಟ್ ಸಿನಿಮಾ ಇದು. ಸೊ ಇದೇ ತಿಂಗಳು 28ಕ್ಕೆ ಸಿನಿಮಾ ರಿಲೀಸ್ ಆಗುತ್ತೆ. ದಯವಿಟ್ಟು ನಿಮ್ಮ ಮನೆಯವರು ನಿಮ್ಮ ಫ್ರೆಂಡ್ಸ್ನ ಎಲ್ಲ ಕರ್ಕೊಂಡೋಗಿ ಈ ಸಿನಿಮಾನ ನೋಡಿ. ನಮ್ಮಂಥ ಪುಟ್ಟ ಕಲಾವಿದರಿಗೆ ಸಪೋರ್ಟ್ ಮಾಡಿ. ನೀವು ನೋಡೋ ಒಂದು ಟಿಕೆಟ್ ತೊಗೊಂಡು ಬರೋದ್ರೆ ನಮ್ಮ ಜೀವನ ಎಲ್ಲ ಹೊರಟೋಗ್ಬಿಡುತ್ತೆ. ಇವತ್ತೊಬ್ಬ ಆರ್ಟಿಸ್ಟ್ನ ಮೇಲೆ ತೊಗೊಂಡೋಗೋರು ನೀವೇನೆ, ಕೆಳಗೆ ಬಿಸಾಕೋರು ನೀವೇನೆ. ನಾವು ಕಷ್ಟಪಟ್ಟು ಮಾಡ್ಕೊಂಡು ತೊಗೊಂಬಂದು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ, ಅದಕ್ಕೆ ನೀವು ಹೇಗೆ ಸಪೋರ್ಟ್ ಮಾಡ್ತೀರೋ ಆ ಥರ ಮಾಡಿ. ಏನಾದ್ರೂ ನೆಗೆಟಿವ್ ಇದ್ದರೆ ಅದನ್ನು ನೆಕ್ಸ್ಟು ಕರೆಕ್ಟ್ ಮಾಡ್ಕೊತೀವಿ, ಒಳ್ಳೇದಿದ್ರೆ ಅದನ್ನು ಮುಂದಕ್ಕೆ ಇನ್ನೂ ಒಳ್ಳೇದು ಮಾಡೋದನ್ನು ತೊಗೊಂಡೋಗ್ತೀವಿ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.